ಪ್ರಕೃತಿ ಎಂಬುವುದು ಈ ಪ್ರಪಂಚದಲ್ಲಿ ದೈವ ಸದೃಶ ವರದಾನವೇ ಸರಿ. ಈಗೊಂದು ಗಾದೆ ಮಾತುಗಳು ನೆನಪಿಗೆ ಬರುತ್ತವೆ, ಹಾಗೂ ಈ ಗಾದೆ ಮಾತುಗಳಿಗೆ ಹೊಂದುವಂಥ ಕೆಲವೊಂದು ಅರ್ಥಗಳನ್ನು ನಾವು ಈ ರೀತಿಯೂ ಕಾಲಮಾನ ಬದಲಾದ ಕಾಲಮಾನದಲ್ಲಿ ಅರ್ಥೈಸಿಕೊಳ್ಳಬಹುದು, ಹಾಗೂ ಇವನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಇವುಗಳನ್ನು ಮೊದಲಿನಂತೆಯೇ ಇಡಬಹುದು ಎಂದು ಅನಿಸುತ್ತದೆ. ಉದಾಹರಣೆಗಾಗಿ, ರೈತನಿಗೆ ಉಳಲು ಬೇಕು ನೇಗಿಲು, ಎತ್ತುಗಳಿಗೆ ಬಿತ್ತಲು ಬೇಕು ನೊಗ, ಇದು ಸರಿಯಾದದ್ದು. ಆದರೆ ನಾವು ಇದನ್ನು ಈ ರೀತಿಯೂ ಮಾಡಬಹುದಲ್ಲವೇ? ರೈತನಿಗೆ ನೇಗಿಲು, ಎತ್ತುಗಳಿಗೆ ನೊಗ, ರೈತನಿಗೆ ಭೂಮಿಯು ಇಂದು ಭಾರ. ಅರ್ಥ ತಮಗೆ ತಿಳಿಯುತ್ತದೆ ಎಂದು ನಾನು ತಿಳಿದುಕೊಂಡಿರುವೆ. ಮುದುಕನಿಗೆ ದೊಣ್ಣೆ, ಕೃಷ್ಣನಿಗೆ ಬೆಣ್ಣೆ, ಇದು ಸರಿಯಾದದ್ದು. ಆದರೆ ಇದು ಕದ್ದ ಬೆಣ್ಣೆ ಕೂಡ ಎಂದು ಆಗಬಹುದಲ್ಲವೇ? ಇದರಲ್ಲೇನಾದರೂ ತಪ್ಪಿದೆಯೇ? ಇಲ್ಲವೆನಿಸುತ್ತದೆ. ಮುಸ್ಸಂಜೆಯ ಮಳೆ ಮುದ, ನವಿಲಿಗೆ ಕುಣಿತ. ಹವಾಮಾನದ ಬದಲಾವಣೆಗಳಲ್ಲಿ, ವಾಹನಗಳಿಂದ ಆಗುತ್ತಿರುವ ದೂಷಿತ ಕಲುಷಿತ ವಾತಾವರಣದಲ್ಲಿ ಕೆಬ್ಬೂತಕ್ಕೂ ಕುಣಿತವಿರಬಹುದು, ಹೌದಲ್ಲವೇ? ಬಾಗಿಲಿಗೆ ಬೇಕು ಕದ, ರೈತನಿಗೆ ಬೇಕು ಬೆಳೆ. ಬೆಳೆ ಸಾಲವೆಂದರೆ ತಪ್ಪೋ ಸರಿಯೋ ನೀವೇ ನಿರ್ಧರಿಸಿ. ಬೆಂಕಿ ಆರಿದಾಗ ಬರುವುದು ಹೊಗೆ, ಸಮುದ್ರ ಉಕ್ಕಿದಾಗ ಬರುವುದು ನೊರೆ, ಸರಿಯಾದದ್ದು. ಆದರೆ ಸಮುದ್ರ ತನ್ನಲ್ಲಿ ಏನಾದರೂ ಇಟ್ಟುಕೊಳ್ಳುತ್ತದೆಯೇ? ಇಲ್ಲವಲ್ಲ, ಎಲ್ಲವೂ ವಾಪಸ್ ದಂಡೆಗೆ ಅಲ್ಲವೇ? ಹೀಗೆ ಸರಿ ತಪ್ಪು ನಿರ್ಧಾರಗಳು ಎಂಬುವುದು ಆ ದೇವರಲ್ಲಿ ಇಲ್ಲವೇ ಇಲ್ಲ. ಎಲ್ಲವೂ ಸರಿ ತಪ್ಪುಗಳ ಒಂದು ಸಮಾನಾತೀತ ಅಂತರವೇ ಇಲ್ಲದ ಈಕ್ವಲ್ ಎಂಬುವುದೇ ದೇವನಲ್ಲಿ ಜೀವನದ ಅರ್ಥ.